ಬಂಧುಗಳೇ ನಮಸ್ಕಾರ. ದೊಡ್ಮನೆ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಮಾದರಿಯಾಗಿರುವಂತಹ ಮನೆಯದು. ಆ ದೊಡ್ಮನೆಯಿಂದನೇ ಅದೆಷ್ಟೋ ಜನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುಡ್ಸ್ಕೊಂಡಿದ್ದಾರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಹೀಗಾಗಿ ನಟ ದರ್ಶನ್ ಅವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನಾವು ದೊಡ್ಮನೆಯ ಋಣ ತೀರಿಸಬೇಕಿದೆ ಎನ್ನುವಂತ ಮಾತನಾಡ್ತಾರೆ. ಇನ್ನು ದೊಡ್ಮನೆಯ ಪ್ರತಿ ಸದಸ್ಯರು ಕೂಡ ಎಲ್ಲರಿಗೂ ಮಾದರಿ ಆಗುವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ದೊಡ್ಮನೆಗೆ ಸಂಬಂಧಪಟ್ಟಂತಹ ವಿವಾದಗಳು, ಕಪ್ಪು ಚುಕ್ಕೆ ಅಂಥದ್ದೆಲ್ಲವೂ ಕೂಡ ಇಲ್ಲವೇ ಇಲ್ಲ. ಕಾರಣ, ದೊಡ್ಮನೆಗೆ ಬರುವಂತಹ ಪ್ರತಿಯೊಬ್ಬರೂ ಕೂಡ ಸೊಸೆಯಂದ್ರ ಆಗಿರ್ಬೋದು ಅಥವಾ ದೊಡ್ಮನೆಯ ಮೊಮ್ಮಕ್ಕಳಾಗಿರ್ಬೋದು, ಎಲ್ಲೂ ಯಾವುದೇ ರೀತಿಯಲ್ಲೂ ಕೂಡ ವಿವಾದಕ್ಕೆ ಗ್ರಾಸ ಆಗೋದೇ ಇಲ್ಲ. ಕಾರಣ, ದೊಡ್ಮನೆಯನ್ನ ಫಾಲೋ ಮಾಡುವುದರ ಸಂಖ್ಯೆ ಸಾವಿರ ಸಾವಿರ ಇರುತ್ತೆ. ನೋಡಿ, ಇವತ್ತು ಅದೇ ದೊಡ್ಮನೆಯ ಓರ್ವ ಸದಸ್ಯರ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ನಿಮಗೆ ಬಹುತೇಕ ಸದಸ್ಯರ ಬಗ್ಗೆ ಬಹುತೇಕ ವಿಚಾರಗಳಲ್ಲೂ ಕೂಡ ಗೊತ್ತು. ಆದರೆ ರಾಘಣ್ಣನವರ ಹೆಂಡತಿ ಆಗಿರುವಂತ ಮಂಗಳಮ್ಮನವರ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಅಥವಾ ಅವ್ರ ಬಗ್ಗೆ ಚರ್ಚೆ ಆಗಿದ್ದು ಕೂಡ ತೀರಾ ತೀರಾ ಕಡಿಮೆ. ಮಂಗಳಮ್ಮನ ತ್ಯಾಗ ಇದೆಯಲ್ಲ, ಅದು ಸಾಮಾನ್ಯದಲ್ಲವೇ ಅಲ್ಲ. ಹೀಗಾಗಿ ರಾಘವೇಂದ್ರ ರಾಜ್ಕುಮಾರ್ ಯಾವಾಗಲೂ ಕೂಡ ಹೇಳ್ತಿರ್ತಾರೆ, ನಾನು ನನ್ನ ಹೆಂಡತಿಯಲ್ಲಿ ತಾಯಿಯನ್ನ ನೋಡ್ತಾ ಇದ್ದೀನಿ, ನನ್ನ ಹೆಂಡತಿ ತಾಯಿಯ ರೀತಿಯಲ್ಲಿ ನನಗೆ ಸೇವೆಯನ್ನು ಸಲ್ಲಿಸಿದ್ದಾಳೆ ಅಂತ. ನೀವೇ ಯೋಚನೆ ಮಾಡಿ, ಮಂಗಳಮ್ಮ ಮತ್ತು ರಾಘಣ್ಣ ಪ್ರೀತಿಸಿ ಮದುವೆ ಆದಂಥವರು. ಮಂಗಳಮ್ಮ ಬಹಳ ಖುಷಿ ಖುಷಿಯಾಗಿಯೇ ರಾಘಣ್ಣನ ಫ್ಯಾಮಿಲಿಗೆ ಎಂಟ್ರಿ ಕೊಟ್ಟಂಥವರು. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಬರ್ತಾ ಬರ್ತಾ ರಾಘಣ್ಣನವರ ಸಿನಿಮಾಗಳು ಕೂಡ ಸ್ವಲ್ಪ ಮಟ್ಟಿಗೆ ಸೋಲೋದಿಕ್ಕೆ ಶುರುವಾಗುತ್ತೆ. ರಾಘಣ್ಣನವರು ಕೂಡ ಸ್ವಲ್ಪ ಮಟ್ಟಿಗೆ ಅದರಿಂದ ಬೇಸರದಲ್ಲಿರ್ತಾರೆ. ಆಗ ರಾಘಣ್ಣನವರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಪೋರ್ಟ್ ಮಾಡಿದ್ದು ಇದೇ ಮಂಗಳಮ್ಮನವರು. ಆನಂತರ ಮತ್ತೊಂದು ಆಘಾತ ಆಗುತ್ತೆ ರಾಘಣ್ಣನವರಿಗೆ, ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಸಿಂಗಾಪುರಕ್ಕೆ ಹೋಗಿ ಚಿಕಿತ್ಸೆಯನ್ನು ಪಡೆಯುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಪದೇ ಪದೇ ಆರೋಗ್ಯದಲ್ಲಿ ಮತ್ತೆ ಮತ್ತೆ ಏರುಪೇರು ಆಗ್ತಾನಿರುತ್ತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋದು, ಡಿಸ್ಚಾರ್ಜ್ ಆಗೋದು, ಇಂಥವೆಲ್ಲವೂ ಕೂಡ ಕಂಟಿನ್ಯೂ ಆಗ್ತಿರುತ್ತೆ. ಸದ್ಯ ಫಿಸಿಯೋಥೆರಪಿ ಮೂಲಕ ರಾಘಣ್ಣ ನಮ್ಮ ನಿಮ್ಮ ನಡುವೆ ಇದ್ದಾರೆ. ಎಲ್ಲ ಸಂದರ್ಭದಲ್ಲೂ ಕೂಡ ರಾಘಣ್ಣನ ಹಿಂದೆ ನಿಂತಿದ್ದು ಗಟ್ಟಿಯಾಗಿ ಇದೇ ಮಂಗಳಮ್ಮ. ಹೀಗಾಗಿ ಮಂಗಳಮ್ಮನವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇದೆಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ರಾಘಣ್ಣ ಹಾಗೆ ಮಂಗಳ ಅಥವಾ ಮಂಗಳಮ್ಮ ಅವರದ್ದು ಲವ್ ಸ್ಟೋರಿ. ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆದಂಥವ್ರು. ದೊಡ್ಮನೆಯಲ್ಲಿ ಈ ಹಿಂದಿನಿಂದಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಷರತ್ತನ್ನು ವಿಧಿಸಿಬಿಟ್ಟಿದ್ರು ಪ್ರತಿಯೊಬ್ಬರಿಗೂ ಕೂಡ. ನೀವೆಲ್ಲರೂ ಕೂಡ ಮದುವೆ ಆದ ನಂತರವೇ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕು ಅಂತ. ಶಿವಣ್ಣ ಸಿನಿಮಾ ಇಂಡಸ್ಟ್ರಿಗೆ ಬರೋದು ರಾಜ್ಕುಮಾರ್ ಅವರಿಗೆ ಇಷ್ಟ ಇರಲಿಲ್ಲ. ಏನಾದರೂ ಬೇರೆ ಒಳ್ಳೆ ಎಜುಕೇಷನ್ ಅನ್ನು ಪಡೆದು ಬೇರೆ ಯಾವುದಾದ್ರೂ ಕೆಲಸವನ್ನು ಮಾಡಲಿ ಅಂತ ಅವರು ಬಯಸಿದ್ರು. ಆದರೆ ಶಿವಣ್ಣ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಡೋಕ್ಕೂ ಮುನ್ನ ಗೀತಾ ಶಿವರಾಜ್ಕುಮಾರ್ ಅವರನ್ನ ಮದುವೆ ಆಗ್ತಾರೆ. ಇನ್ನು ಪುನೀತ್ ರಾಜ್ಕುಮಾರ್ ಅವ್ರದ್ದು ಕೂಡ ನಿಮ್ಗೆ ಗೊತ್ತು, ಅವರು ಕೂಡ ಅಶ್ವಿನಿ ಅವರನ್ನ ಮದುವೆ ಆದ ನಂತರ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ರಾಘಣ್ಣ ಅವ್ರ ಬಗ್ಗೆ ಹೇಳ್ತೀನಿ. ರಾಘಣ್ಣ ಕೂಡ ಡಾಕ್ಟರ್ ಆಗಬೇಕು ಎನ್ನುವಂಥ ಆಸೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಇಟ್ಕೊಂಡಿರ್ತಾರೆ. ರಾಘಣ್ಣ ಡಾಕ್ಟರ್ ಆಗಬೇಕು, ಗಾಜನೂರಿನಲ್ಲಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿ ಅಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಬೇಕು, ಅಲ್ಲಿ ಡಾಕ್ಟರ್ ಆಗಿ ರಾಘಣ್ಣ ಅವರನ್ನ ನೇಮಿಸಬೇಕು ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ. ಅದೇ ಪ್ರಕಾರವಾಗಿ ಎಜುಕೇಷನ್ ಅನ್ನು ಕೂಡ ಕೊಡಿಸ್ತಾರೆ. ಆದರೆ ರಾಘಣ್ಣನವರು ಅದನ್ನು ಕಂಪ್ಲೀಟ್ ಮಾಡಲಿಲ್ಲ. ಅವರಿಗೂ ಕೂಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ವಿಶೇಷವಾದಂತಹ ಸೆಳೆತ ಇರುತ್ತೆ. ಕಾರಣ, ಅವರು ಬಾಲನಟನಾಗಿ ಒಂದೆರಡು ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ರು. ಆನಂತರ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕು ಅಂತ ಅವರು ಕೂಡ ಹಾತುರಿತಿರ್ತಾರೆ. ಅದರಲ್ಲೂ ಕೂಡ ಶಿವಣ್ಣನವರು ಎಂಟ್ರಿ ಕೊಟ್ಟಮೇಲೆ ರಾಘಣ್ಣನವರಿಗೆ ಇನ್ನಷ್ಟು ಆ ಕಾತರತೆ ಜಾಸ್ತಿ ಆಗುತ್ತೆ, ನಾನು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕು ಅಂತ. ಹೀಗಾಗಿ ಸಿನಿಮಾಗೆ ಬೇಕಾದಂಥ ಎಲ್ಲ ತಯಾರಿಯನ್ನು ಕೂಡ ಗೊತ್ತಿಲ್ಲದಂತೆ ರಾಘವೇಂದ್ರ ರಾಜ್ಕುಮಾರ್ ಅವರು ಮಾಡ್ಕೊಳ್ತಾ ಇರ್ತಾರೆ. ಆದರೆ ಮೊದಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ರಲ್ಲ, ಷರತ್ತನ್ನು ವಿಧಿಸಿದ್ರಲ್ಲ, ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕು ಅಂದರೆ ಮದುವೆ ಆಗಲೇಬೇಕು ಅಂತ. ಇದೇ ಸಂದರ್ಭದಲ್ಲಿ ಶಿವಣ್ಣನವರ ಮದುವೆ ಆಗುತ್ತಲ್ಲ. ಶಿವಣ್ಣನವರ ಮದುವೆ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಲವಲವಿಕೆಯಿಂದ ಓಡಾಡ್ತಾ ಇದ್ದವರು ಅಂದರೆ ಇದೇ ಮಂಗಳವರು, ಅಂದರೆ ಮಂಗಳಮ್ಮ ಅವರು. ಸ್ವತಃ ರಾಘವೇಂದ್ರ ರಾಜ್ಕುಮಾರ್ ಅವರೇ ಇದನ್ನು ಸಾಕಷ್ಟು ಸಂದರ್ಶನಗಳನ್ನು ಹೇಳ್ಕೊಂಡಿದ್ದಾರೆ. ಅಲ್ಲಿ ತುಂಬ ಲವಲವಿಕೆಯಿಂದ ಓಡಾಡ್ಕೊಂಡಿದ್ರು. ಆಗ ರಾಘಣ್ಣನವರ ಕಣ್ಣಿಗೆ ಮಂಗಳಮ್ಮನವರು ಬೀಳ್ತಾರೆ. ಆಗ ರಾಘಣ್ಣನವರು ಆಗಲೇ ಡಿಸೈಡ್ ಮಾಡ್ಕೊಳ್ತಾರಂತೆ, ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಆ ರೀತಿಯಾಗಿ ಅವರಿಗೆ ಮೊದಲ ನೋಟದಲ್ಲೇ ಪ್ರೀತಿ ಚಿಗುರೊಡೆಯುತ್ತೆ. ಜೊತೆಗೆ ಆಗಲೇ ಅವರು ನಿರ್ಧಾರವನ್ನು ಮಾಡ್ತಾರಂತೆ, ನಾನು ಮದುವೆ ಆಗೋದಾದರೆ ಇದೇ ಹುಡುಗಿನ ಅಂಥೇಳಿ ಅವರು ನಿರ್ಧಾರವನ್ನು ಮಾಡ್ಕೊಳ್ತಾರೆ. ಆನಂತರ ರಾಘಣ್ಣನವರಿಗೆ ಗೊತ್ತಾದಂಥ ವಿಚಾರ ಏನಪ್ಪ ಅಂದರೆ, ನನ್ನ ಅತ್ತಿಗೆಯ ತಂಗಿಯವರು ಅಂತ, ಅಂದರೆ ಗೀತಾ ಶಿವರಾಜ್ಕುಮಾರ್ ಅವರ ತಂಗಿ ಅಂತ. ಇದು ಕೂಡ ತುಂಬ ಜನರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಇನ್ನು ಗೊತ್ತಿರುವಂಥ ವಿಚಾರ ಅಂದರೆ, ಗೀತಾ ಶಿವರಾಜ್ಕುಮಾರ್ ಅವರು ಬಂಗಾರಪ್ಪನವರ ಮಗಳು ಎನ್ನುವಂಥ ವಿಚಾರ ಗೊತ್ತು. ಇನ್ನು ಮಂಗಳಮ್ಮ ಯಾರಂದರೆ, ಗೀತಾ ಶಿವರಾಜ್ಕುಮಾರ್ ಅವರ ತಾಯಿ ಇದ್ದಾರಲ್ಲ, ತಾಯಿಯ ತಂಗಿಯ ಮಗಳು, ಅಂದರೆ ಗೀತಾ ಶಿವರಾಜ್ಕುಮಾರ್ ಅವರ ಚಿಕ್ಕಮ್ಮನ ಮಗಳು ಮಂಗಳಮ್ಮ. ಬಹಳ ದೂರದ ಸಂಬಂಧಿ ಅಲ್ಲವೇ ಅಲ್ಲ, ಕಸಿನ್ ಸಿಸ್ಟರ್ ಒಂದು ರೀತಿಯಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರು, ಹಾಗೆ ಮಂಗಳಮ್ಮ ಅವರು ಅಕ್ಕ ತಂಗಿ. ಆನಂತರ ರಾಘಣ್ಣನವರಿಗೆ ಗೊತ್ತಾಗುತ್ತೆ, ಓ ಗೀತಾ ಶಿವರಾಜ್ಕುಮಾರ್ ಅವರ ತಂಗಿ ಮಂಗಳಮ್ಮ ಅಂಥೇಳಿ. ಆಗ ರಾಘಣ್ಣಗೆ ಇನ್ನೊಂಚೂರು ಧೈರ್ಯ ಬರುತ್ತೆ, ಓ ಮನೇಲಿ ಆರಾಮಾಗಿ ಕೇಳಬಹುದು, ಮನೇಲಿ ತಕ್ಷಣವೇ ಒಪ್ಕೊಂಡು ಬಿಡ್ತಾರೆ. ಯಾಕಂದರೆ ಗೀತಾ ಶಿವರಾಜ್ಕುಮಾರ್ ಹಾಗೆ ಶಿವರಾಜ್ಕುಮಾರ್ ಅವ್ರದ್ದು ಅರೇಂಜ್ ಮ್ಯಾರೇಜ್, ಅವರೇ ನೋಡಿ ಕರ್ಕೊಂಡು ಬಂದಿರುವಂಥ ಸಂಬಂಧ. ಹೀಗಾಗಿ
ನನ್ನ ವಿಚಾರದಲ್ಲೂ ಕೂಡ ಬಹಳ ಬೇಗ ಒಪ್ಕೊಂಡು ಬಿಡ್ಬೋದು ನನ್ನ ಅತ್ತಿಗೆಯ ತಂಗಿ ಎನ್ನುವಂತ ಕಾರಣಕ್ಕಾಗಿ ಎನ್ನುವ ರೀತಿಯಲ್ಲಿ ರಾಘಣ್ಣನವರು ಕೂಡ ಪ್ಲಾನ್ ಅನ್ನ ಮಾಡ್ತಾರೆ. ಆ ನಂತರ ಹೋಗಿ ಇದೇ ವಿಚಾರವನ್ನ ಮಂಗಳಮ್ಮ ಅವರ ಬಳಿಯೂ ಕೂಡ ಹೇಳ್ತಾರಂತೆ, ಇಷ್ಟ ಆಗಿದೆಯಾ ನೀನು ಎನ್ನುವ ರೀತಿಯಲ್ಲಿ. ಆ ನಂತರ ಮಂಗಳಮ್ಮ ಅವರಿಗೂ ಕೂಡ ರಾಘಣ್ಣ ಇಷ್ಟ ಆಗ್ತಾರೆ. ಇಷ್ಟ ಆಗದೆ ಇರೋದಕ್ಕೆ ಕಾರಣಗಳೇ ಇರೋದಿಲ್ಲ. ರಾಘಣ್ಣ ತುಂಬಾ ರೀತಿಯಲ್ಲಿ ಸಭ್ಯಸ್ಥರು ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸರಳ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ. ರಾಜ್ಕುಮಾರ್ ಅವರ ಪ್ರತಿ ಗುಣಗಳನ್ನು ಕೂಡ ಇವರು ಹೊತ್ಕೊಂಡು ಬಂದಂತವರು, ನಿಷ್ಕಲ್ಮಶವಾದಂತ ವ್ಯಕ್ತಿ. ಹೀಗಾಗಿ ಮಂಗಳನಮ್ಮರು ಕೂಡ ಒಪ್ಕೊಳ್ತಾರೆ. ಈ ರೀತಿಯಾಗಿ ಸ್ನೇಹ ಪ್ರೀತಿಗೆ ತಿರುಗುತ್ತೆ, ಆ ಪ್ರೀತಿ ಗಾಢವಾದಂತ ಪ್ರೀತಿಗೆ ತಿರುಗುತ್ತೆ. ಅಂತಿಮವಾಗಿ ರಾಘಣ್ಣನವರು ಬಂದು ಮನೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಹೀಗೆ ಒಂದು ಹುಡುಗಿಯನ್ನ ನಾನು ಇಷ್ಟಪಡ್ತಾ ಇದ್ದೀನಿ ಅಂತೇಳಿ ಅವ್ರ ಮನೇಲಿ ಎಲ್ಲರೂ ಕೂಡ ಪ್ರಸ್ತಾಪ ಮಾಡ್ತಾದ್ರೆ ಮೊದಲು ಪಾರ್ವತಮ್ಮ ರಾಜ್ಕುಮಾರ್ ಅವರ ಬಳಿ ಹೇಳಬೇಕಿತ್ತು. ಅದೇ ರೀತಿಯಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಬಳಿ ಹೇಳ್ತಾರೆ, ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಆನಂತರ ಅಣ್ಣವರು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಯಾವುದೇ ರೀತಿಯಲ್ಲೂ ಕೂಡ ಮದುವೆಗೆ ಸಮಸ್ಯೆ ಆಗೋದಿಲ್ಲ, ಅದ್ದೂರಿಯಾಗಿ ಮದುವೆಯೂ ಕೂಡ ಆಗುತ್ತೆ. ಮದುವೆ ಆದ ನಂತರ ಮಂಗಳಮ್ಮನವರು ಕಂಪ್ಲೀಟ್ ಆಗಿ ಆ ಮನೆಯಲ್ಲಿ ಎಲ್ಲಾ ಜವಾಬ್ದಾರಿಯನ್ನು ಕೂಡ ಹಂತ ಹಂತವಾಗಿ ತೆಗೆದುಕೊಳ್ತಾ ಹೋಗ್ತಾರೆ ರಾಘಣ್ಣನವರ ಮನೆಯಲ್ಲಿ. ಇನ್ನು ಮಂಗಳಮ್ಮನವರು ಕೂಡ ಅಷ್ಟೇ, ಎಲ್ಲರನ್ನು ಕೂಡ ಚೆನ್ನಾಗಿ ಅವರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಂಥವ್ರು. ಮದ್ಯ ಸೊಸೆ ಆದಂತ ಕಾರಣಕ್ಕಾಗಿ ಅವ್ರ ಮೇಲೂ ಕೂಡ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಒಂದು ಕಡೆಯಿಂದ ತನ್ನ ಅಕ್ಕ ಅಂದ್ರೆ ಶಿವಣ್ಣನವರ ಪತ್ನಿಯಾಗಿರುವಂತಹ ಗೀತಾ ಶಿವರಾಜ್ಕುಮಾರ್ ಅವ್ರ ಜೊತೆಗೂ ಕೂಡ ಉತ್ತಮವಾದಂತಹ ಬಾಂಧವ್ಯನ್ನು ಇಟ್ಕೊಂಡಿದ್ರು. ಇನ್ನೊಂದು ಕಡೆಯಿಂದ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಅವರ ಜೊತೆಗೂ ಕೂಡ ಇನ್ನಷ್ಟು ಹೆಚ್ಚಿನ ಬಾಂಡಿಂಗ್ ಇತ್ತು. ಗೀತಾ ಶಿವರಾಜ್ಕುಮಾರ್ ಹಾಗೆ ಮಂಗಳಮ್ಮ ಅಕ್ಕ ತಂಗಿ ಆಗಿದ್ರು ಕೂಡ, ಅಂದ್ರೆ ಮುಂಚೆ ಮದುವೆಯಾಗಿ ಮುಂಚೆ ಅವರಿಬ್ಬರು ಅಕ್ಕ ತಂಗಿ ಆಗಿದ್ರು ಕೂಡ ಮಂಗಳಮ್ಮ ಹಾಗೆ ಅಶ್ವಿನಿ ಅವರ ನಡುವಿನ ಬಾಂಡಿಂಗ್ ಜಾಸ್ತಿ ಇತ್ತು ಅಂತ ಹತ್ತಿರದಿಂದ ನೋಡಿದಂಥವ್ರು ಹೇಳ್ತಾರೆ. ಕಾರಣ ಅಕ್ಕಪಕ್ಕದ ಮನೆಯಲ್ಲಿ ಅವರಿಬ್ಬರು ಕೂಡ ಇದ್ದಂಥವ್ರು. ಶಿವರಾಜ್ಕುಮಾರ್ ಅವರು ಸ್ವಲ್ಪ ದೂರದಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಇದ್ದಂಥವ್ರು, ಆದರೆ ಇವರಿಬ್ಬರು ಮಾತ್ರ ಸದಾಶಿವನಗರದಲ್ಲಿ ಅಕ್ಕಪಕ್ಕದ ಮನೆಯಲ್ಲಿದ್ದಂಥ ಕಾರಣಕ್ಕಾಗಿ ಅವರಿಬ್ಬರ ನಡುವಿನ ಬಾಂಡಿಂಗ್ ಇನ್ನಷ್ಟು ಕೂಡ ಜಾಸ್ತಿ ಇರುತ್ತೆ. ಉತ್ತಮವಾದಂಥ ಸಂಬಂಧವನ್ನು ಕೂಡ ಹೊಂದಿರ್ತಾರೆ. ಮದ್ಯ ಸೊಸೆ ಆದಂಥ ಕಾರಣಕ್ಕಾಗಿ ಇದೆಲ್ಲವನ್ನು ಕೂಡ ನಿಭಾಯಿಸುವಂಥ ಜವಾಬ್ದಾರಿ ಅವರ ಮೇಲೆ ಇರುತ್ತೆ. ಮತ್ತೊಂದು ಕಡೆಯಿಂದ ಮಂಗಳಮ್ಮನವರಿಗೆ, ಒಂದು ಕಡೆಯಿಂದ ಪತಿ ರಾಘವೇಂದ್ರ ರಾಜ್ಕುಮಾರ್ ಅವರು, ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಕಾಲದಲ್ಲಿ ಎತ್ತರಕ್ಕೆ ಹೋದಂಥವರು. ಆನಂತರ 2004 ಪಕ್ಕದ ಮನೆ ಹುಡುಗಿ ಸಿನಿಮಾ ಆದ ನಂತರ ರಾಘವೇಂದ್ರ ರಾಜ್ಕುಮಾರ್ ಅವರು ನಟನೆಯಲ್ಲಿ ತೊಡಗಿಸ್ಕೊಳ್ಳಿಲ್ಲ. ಆನಂತರ ಅವರು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಒಂದಷ್ಟು ಸಿನಿಮಾಗಳನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಆನಂತರ ಇತ್ತೀಚೆಗೆ ಒಂದು 2-3 ಸಿನಿಮಾಗಳಲ್ಲಿ ಅವರು ಪೋಷಕ ನಟನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು. ಈ ಕಾರಣಕ್ಕಾಗಿ ಆ ರೀತಿಯಲ್ಲೂ ಕೂಡ ಗಂಡನಿಗೆ ಅವರು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತ್ಕೊಳ್ತಾರೆ. ಮತ್ತೊಂದು ಕಡೆಯಿಂದ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಪದೇ ಪದೇ ಅವರಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ. ಆ ಆರೋಗ್ಯ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ರಾಘಣ್ಣನವರಿಗೆ ಮನೋಸ್ಥೈರ್ಯವನ್ನು ತುಂಬಂಥವರು, ರಾಘಣ್ಣನವರ ಆತ್ಮವಿಶ್ವಾಸವನ್ನು ಇನ್ನಷ್ಟು ಜಾಸ್ತಿ ಮಾಡಿದಂಥವರು ಇದೇ ಮಂಗಳಮ್ಮ. ಈ ಕಾರಣಕ್ಕಾಗಿ ಇವತ್ತು ರಾಘಣ್ಣ ನಮ್ಮ ನಿಮ್ಮ ನಡುವೆ ಲವಲವಿಕೆಯಿಂದ ಓಡಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಮಂಗಳಮ್ಮ ತೊಂದರೆ ತಮ್ಮ ಸರ್ವಸ್ವವನ್ನು ಕುಟುಂಬಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಮಂಗಳಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೇರವಾಗಿ ಗುರುತಿಸಿಕೊಂಡಿಲ್ಲ, ಆದರೂ ಕೂಡ ಕಾರ್ಯಕಾರಿ ನಿರ್ಮಾಪಕಿ ಆಗಿ ಅವರು ಕೂಡ ಗುರುತಿಸಿಕೊಂಡಿದ್ದಾರೆ. ಒಂದಷ್ಟು ಸೀರಿಯಲ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಸಂದರ್ಭದಲ್ಲಿ, ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಸಂದರ್ಭದಲ್ಲಿ, ಬಟ್ ನೇರವಾಗಿ ಇಲ್ಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಿಲ್ಲ. ಇನ್ನು ಇಬ್ಬರು ಮಕ್ಕಳು ವಿನಯ್ ರಾಜ್ಕುಮಾರ್, ಅದೇ ರೀತಿಯಾಗಿ ಯುವ ರಾಜ್ಕುಮಾರ್, ಅವರಿಬ್ಬರನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಬೆಳೆಸಿದ್ದಾರೆ. ಅವರಿಬ್ಬರ ಜವಾಬ್ದಾರಿಯನ್ನು ಕೂಡ ಬಹಳ ಅದ್ಭುತವಾಗಿ ಮಂಗಳಮ್ಮ ನಿಭಾಯಿಸಿದ್ದಾರೆ. ಈ ಮೂಲಕ ಮಂಗಳಮ್ಮನವರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕಾಗತ್ತೆ.